ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಇಪ್ಪತ್ತೊಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಪ್ರಾರ್ಥನೆಯಲ್ಲಿ ನಿರತರಾಗಿರಿ ಒಡಂಬಡಿಕೆಗಳಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಇರುವ ಐಕ್ಯತೆಯಾಗಿದ್ದು ಅದು ನಮ್ಮ ಆತ್ಮೀಕ ಒಳಿತಿಗಾಗಿ ಅನಿವಾರ್ಯವಾಗಿದೆ ಮತ್ತು ಅತ್ಯುನ್ನತ ದೇವರೊಂದಿಗೆ ಮತ್ತು ನಮ್ಮ ವಿಮೋಚಕನೊಂದಿಗಿನ ಐಕ್ಯತೆಯ ಸವಲತ್ತಿನ ಮೆಚ್ಚುಗೆಯಾಗಿದೆ ಅಥವಾ ಅಂತಹ ಮೆಚ್ಚುಗೆಯಲ್ಲಿ ಕೊರತೆ ಇದ್ದರೆ ಕರ್ತನ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಉತ್ಸಾಹವನ್ನು ಅಥವಾ ನಮ್ಮ ಶೀತಲತೆಯನ್ನು ಕುರಿತು ಸಹನೀಯವಾಗಿ ಸ್ಪಷ್ಟವಾಗಿ ಸೂಚಿಸುತ್ತದೆ ಜನರು ತಮ್ಮದೇ ಆದ ಸಿದ್ಧಾಂತಗಳು ಯೋಜನೆಗಳು ಮಾನವ ವ್ಯವಸ್ಥೆಗಳು ಇದರಲ್ಲಿ ಪೂರೈಸುವಲ್ಲಿ ಸೇವೆ ಸಲ್ಲಿಸುವುದರಲ್ಲಿ ಉತ್ಸುಕರಾಗಿರಬಹುದು ಮತ್ತು ಪ್ರಾರ್ಥನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಆಸಕ್ತಿ ಹೊಂದಿರಬಹುದು ಆದರೆ ಕರ್ತನ ಮತ್ತು ಆತನ ಸತ್ಯವನ್ನು ಬೆಚ್ಚಗಿನ ಉತ್ಸಾಹ ಭರಿತ ಹೃದಯದಿಂದ ಸೇವೆ ಮಾಡುವವರು ದೈವಿಕ ಸೇವೆ ಮಾಡುವುದರಲ್ಲಿ ತಮ್ಮ ಅಪೂರ್ಣತೆ ಮತ್ತು ತಮ್ಮ ಸ್ವಂತ ಅಸಮರ್ಥತೆಯ ಬಗ್ಗೆ ಎಷ್ಟು ಮನವರಿಕೆಯಾಗಿರುತ್ತದೆಂದು ನಾವು ತಿಳಿಯಬೇಕು ಅವರು ಬೋಧಕನಿಗಾಗಿ ನಾವು ಸಲ್ಲಿಸುವ ಸೇವೆಯನ್ನು ಕುರಿತು ಆತನ ಮಾರ್ಗದರ್ಶನ ಮತ್ತು ನಿರ್ದೇಶನವನ್ನು ಬಯಸುತ್ತಾರೆ ಮತ್ತು ನಿರಂತರವಾಗಿ ಅದನ್ನೇ ಹುಡುಕುತ್ತಾರೆ